ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ಪವಳಿ ಕಟ್ಟಡದ ವಾಸ್ತುಶಾಂತಿ ಸಮಾರಂಭ ಚಿಕ್ಕೋಡಿಯ ಶ್ರೀ ಸಂಪಾದನಾ ಮಹಾಸ್ವಾಮಿಗಳು ಚರಮೂರ್ತಿ ಮಠ ಹಾಗೂ ಚಿಂಚನೀಯ ಶ್ರೀ ಅಲ್ಲಮಪ್ರಭು ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಚಿಕ್ಕೋಡಿ ತಾಲೂಕಿನ ಶಮನೇವಾಡಿ ಗ್ರಾಮದಲ್ಲಿ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ಪವಳಿ ಕಟ್ಟಡದ ವಾಸ್ತುಶಾಂತಿ ಸಮಾರಂಭ ಜರುಗಿತು. ಮಾಜಿ ಸಚಿವರಾದ ಅಭಿವೃದ್ಧಿ ಹರಿಕಾರರಾದ ಪ್ರಕಾಶ್ ಹುಕ್ಕೇರಿ ಹಾಗೂ ಚಿಕ್ಕೋಡಿ ಸದಲ್ಗಾರ್ ಶಾಸಕರಾದ ಗಣೇಶ್ ಹುಕ್ಕೇರಿ ಇವರ ವಿಶೇಷ ಪ್ರಯತ್ನದಿಂದ ಸುಮಾರು 26 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಶಮನೇವಾಡಿ ಗ್ರಾಮದ ಗ್ರಾಮದೇವರಾದ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ಪವಳಿ ಕಟ್ಟಡವು ನಿರ್ಮಾಣವಾಗಿದೆ. ಈ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಹುಕ್ಕೇರಿ ಹಾಗೂ ಪರಿವಾರದ ವತಿಯಿಂದ ಭಕ್ತಾದಿಗಳಿಗಾಗಿ ಮಹಾಪ್ರಸಾದದ ವ್ಯವಸ್ಥೆ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಕಾಶ್ ಹುಕ್ಕೇರಿ ಅವರು ಮೊದಲಿನಿಂದಲೂ ಶಮನೇವಾಡಿ ಗ್ರಾಮದ ಮೇಲೆ ವಿಶೇಷ ಪ್ರೀತಿ ಹಾಗೂ ಕಾಳಜಿ ಇದೆ. ಈಗಾಗಲೇ ನಾನು ಹಾಗೂ ಈ ಭಾಗದ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ ಹಾಗೂ ಶಾಸಕರ ಪ್ರಯತ್ನದಿಂದ ಶಮನೇವಾಡಿ ಗ್ರಾಮದ ಅಭಿವೃದ್ಧಿಗಾಗಿ 1 ಕೋಟಿ ರೂಪಾಯಿಗಳ ಅನುದಾನ ಮಂಜೂರು ಆಗಿದೆ. ಕೆಲವೇ ದಿನಗಳಲ್ಲಿ ಶಾಸಕರು ನಿಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವರು ಎಂದು ತಿಳಿಸಿದರು. ಚಿಕ್ಕೋಡಿಯ ಚರಮೂರ್ತಿ ಮಠದ ಮಹಾಸ್ವಾಮಿಗಳು ಮಾತನಾಡಿ, ದೇವಾಲಯದ ಪವಳಿ ಕಟ್ಟಡ ನಿರ್ಮಿಸಲು ವಿಶೇಷ ಪ್ರಯತ್ನಪಟ್ಟ ತಂದೆ ಮಕ್ಕಳ ಕಾರ್ಯಶೈಲಿಯು ದೂರದೃಷ್ಟಿ ಮತ್ತು ಸಾಮಾಜಿಕ ಚಿಂತನೆಗೆ ಸಾಕ್ಷಿಯಾಗಿದೆ. ಮನುಷ್ಯನಿಗೆ ಧರ್ಮ ಅವಶ್ಯಕವಾಗಿದೆ. ಹರಿಯುವ ನೀರಿಗೆ, ಬೀಸುವ ಗಾಳಿಗೆ, ಭೂಮಿ ತಾಯಿಗೆ ಒಂದೇ ಧರ್ಮವಿದೆ. ಧರ್ಮದಿಂದ ವಿಮುಖರಾದರೆ ಬದುಕಿ ಬಾಳಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಿದರು. ಹೇಳಿದಾಗ ಅದು ಹೃದಯಕ್ಕೆ ಮುಟ್ತದೆ. ಅದು ನಮ್ಮ ಚಿತ್ರಾಪು ಹೇಳ್ತಾರನ್ನೆಲ್ಲ ನಿಮಗೆ. ನಾವಿಬ್ರು ಕೂಡಿ ಈ ಜೂಗುಳಕ್ಕೆ ಹೋಗಿದ್ದೀವಿ. ಜೂಗುಳ ಗೊತ್ತಾ? ಜೂಗುಳ, ಹ್ಞೂ. ಅಲ್ಲಿ ನಮ್ಮ ಜಂಗಲ್ ವಾಲೆ ಮಹಾರಾಜರು ಯಮಸಲ್ಲೇಖ ನೋಡ್ತಾ ತಗೊಂಡಿದ್ರು. ಅವರು ಭೇಟಿ ಆಗಿ ಹೋಗಿದ್ರು. ನಾವಿಬ್ರು ನಮ್ಮನ್ನಿಬ್ಬರು ನೋಡಿದ ಕೂಡಲೇ ಮೊದಲು ಮಲ್ಕೊಂಡಿದ್ರು. ಅವ್ರ ಕಾಗದ್ದಾಗ ಸಣ್ಣ ಸಣ್ಣ ಪಿಡಿ ಪಿಡಿ ಕಾಗದ ಮಲ್ಕೊಂಡಿದ್ರು. ಚಿಂತನೆ ಸ್ವಾಮಿಗಳು ಚಿಕ್ಕ ಸ್ವಾಮಿ ಬಂದಂತೆ ಅವ್ರು ಗೆಳೆಯರು ಬಂದಿದ್ರು. ಯಾರು ಅವರು ಎದ್ದು ಕುತ್ಕೊಂಡ್ರು. ಸಣ್ಣ ಕೂಸಿನಾಗ ಆಗಿದ್ರಪ್ಪ. ಸಣ್ಣ ಕೂಸಿತ್ತಲ್ಲ ಹಂಗಾಗಿ ರಮಸಲ್ಲೇಕ ಹೊರತು ಅಂದ್ರೆ ನೀರು ಇರಂಗಿಲ್ಲ, ಹಣ್ಣು ಇರಂಗಿಲ್ಲ ಸರ್. ಅವ್ರು ಇಂತಹ ಪ್ರಸಂಗದಲ್ಲಿ ನಾವು ಅವ್ರು ಭೇಟಿ ಆಗಿ ಹೋಗಿದ್ವಿ. ಎದ್ದು ಕುತ್ಕೊಂಡ್ರು, ಒಂದು ತಾಸು ಮಾತಾಡಿದ್ರು. ಅವ ಅವಾಗ ಮಾತಾಡಿ ಏನು ಮಾತಾಡಿದ್ರು ಅಂದ್ರೆ, ನಾವು ನೀವು ಬೇರೆ ಬೇರೆ ಅಲ್ಲ, ನೀವು ದೈವಿಲ್ಲ ಧರ್ಮ ಅದಾವುದಯ್ಯ. ದೈವೇ ಪಕ್ಷಕ್ಕೆ ಪ್ರಾಣಿಗಳೆಲ್ಲರಲ್ಲಿ ದೈವೇ ಧರ್ಮದ ಮೂಲವೇ ಅಂತ ನೀವು ಹೇಳ್ತೀರಿ. ನಾವು ಇವಸ ಪರಮೋ ಧರ್ಮ ಅಂತ ಹೇಳ್ತೀವಿ. ಹಿಂಗಾಗಿ ಜೈನ ಧರ್ಮ ಲಿಂಗಾಯತ ಧರ್ಮ ಬೇರೆ ಬೇರೆ ಅಲ್ಲ, ದಾರ ಒಂದೇ ತದ್ದು ಅಂತಕ್ಕಂಥದ್ದನ್ನ ಅವ್ರು ಹೇಳಿದ್ರು. ನಮಗೆಲ್ಲ ತುಂಬಾ ಖುಷಿಯಿಂದ ಮಾತಾಡಿ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಚಿಂಚನೀಯ ಸಿದ್ಧ ಸಂಸ್ಥಾನ ಮಠದ ಸ್ವಾಮಿಗಳು, ನಾಡಿನ ದೇವಾಲಯಗಳು ಶಾಂತಿ ಸಾಮರಸ್ಯ ಬೆಳೆಸುವ ಪವಿತ್ರ ಕೇಂದ್ರಗಳಾಗಿವೆ. ದೇವರಿಗೆ ಅನೇಕ ಹೆಸರುಗಳಿದ್ದರೂ ಶಕ್ತಿ ಮೂಲ ಒಂದೇ ಆಗಿದೆ. ಧರ್ಮಭೂಮಿ ಎನಿಸಿದ ಭಾರತದಲ್ಲಿ ಹಲವಾರು ಧರ್ಮಗಳು ಮತ್ತು ಆಚರಣೆಗಳು ಬೆಳೆದು ಬಂದಿವೆ. ಹಾಗೂ ಪ್ರಕಾಶ್ ಹುಕ್ಕೇರಿ ಅವರು ರಾಜಕಾರಣಿ ಅಂತ ಹೇಳುವುದಕ್ಕಿಂತ ಒಬ್ಬ ಜನನಾಯಕ ಎಂದು ಹೇಳಿದರು. ಅಭಿವೃದ್ಧಿ ಕಾರ್ಯಗಳಿಗೆ ತಂದೆ ಮಗ ಅವರು ಪಣ ತೊಟ್ಟಿರುವುದು ಶ್ಲಾಘನೀಯ ಹಾಗೂ ಈ ಭಾಗದ ಜನರ ಸೌಭಾಗ್ಯ ಎಂದರು. ಆರ್ಸಿ ಬಂದಾಗ ಏನಂತೀರಿ ನೀವು? ನಿಮಗೊಂದು ಓಟ್ ಹಾಕಾಕ ಮತದಾನ ಮತದಾನ ಅಂತೀರಿ. ಅಂದ್ರ ನಿಮ್ಮ ಮತವನ್ನ ದಾನ ಅವ್ರಿಗೆ ಮಾಡ್ತೀರಿ ಅಂತಂದ ಮೇಲೆ ದಾನ ತಗೊಂಡ ವ್ಯಕ್ತಿ ಹೆಂಗಿರ್ಬೇಕು ಅನ್ನೋದು ಅವ್ರು ವಿಚಾರ ಮಾಡ್ಬೇಕು ಅಷ್ಟೆ. ಇದು ಬಹಳ ಸತ್ಯವಾಗಿರ್ತಕ್ಕಂತ ಮಾತು. ಆ ದೃಷ್ಟಿಯಲ್ಲಿ ಮತದಾನ ಪಡೆದಿರ್ತಕ್ಕಂಥವ್ರು ಏನಾಗಬೇಕು? ಏನೋ ಭರ್ಜರಿ ಜೀವನ ಸಾಗಿಸುವಂತ ಚಲೋ ಇರ್ತಕ್ಕಂಥದ್ದಲ್ಲ. ಹೆಂಗಿರ್ಬೇಕು ಅಂತಂದ್ರೆ, ಅವರು ರಾಜಕಾರಣಿ ಆಗಿರಬಾರದು, ಜನನಾಯಕರಾಗಿರ್ಬೇಕು ಅಂತಕ್ಕಂಥದ್ದು ಮಾತ್ರ ಬಹಳ ಸತ್ಯವಾಗಿರ್ತಕ್ಕಂಥ ಮಾತು. ಜನಗಳಿಗೆ ನಾಯಕರಾಗಬೇಕು. ಲೋಕನಾಯಕ್ ಜಯಪ್ರಕಾಶ್ ನಾರಾಯಣರವರ ಹೆಸರನ್ನ ಕೇಳ್ತೇವೆ, ಎಸ್ ನಿಜಲಿಂಗಪ್ಪ ಅವರ ಹೆಸರನ್ನ ಕೇಳ್ತೇವೆ, ಆನಂತರ ವೀರೇಂದ್ರ ಪಾಟೀಲ್ರ ಹೆಸರನ್ನ ಕೇಳ್ತೇವೆ, ಆನಂತರ ದೇವರಾಜ್ ಅರಸು ಅವರ ಹೆಸರನ್ನ ಕೇಳ್ತೇವೆ, ಕೆಂಗಲ್ ಹನುಮಂತಯ್ಯನವರ ಹೆಸರನ್ನು ಕೇಳ್ತೇವೆ. ಇವರೆಲ್ಲ ಜನನಾಯಕರು ಅಂತಕ್ಕಂತ ಹೆಸರಿಗೆ ಅತ್ಯಂತ ಯೋಗ್ಯರಾಗಿರ್ತಕ್ಕಂಥವ್ರು. ಅಂಥವ್ರ ಸಾಲಿನಲ್ಲಿ ಇತ್ತೀಚೆಗೆ ಬಹಳಷ್ಟು ಸ್ಪಷ್ಟವಾಗಿ ನಿದರ್ಶನರಾಗಿ ನಮ್ಮ ಎದುರಿಗೆ ನಿಲ್ತಕ್ಕಂಥವ್ರೇ ಪ್ರಕಾಶ್ ಹುಕ್ಕೇರಿ ಅಂತಕ್ಕಂಥದ್ದು ಮಾತ್ರ ಬಹಳ ಸತ್ಯವಾಗಿರ್ತಕ್ಕಂಥ ಮಾತ.
ಸಂದರ್ಭದಲ್ಲಿ ಸುದರ್ಶನ್ ಕೋತ್, ಬಾಬನ್ ಕೋತ್, ತಾತ್ಯಾಸಾಬ್ ಕೋತ್, ಸುರೇಶ್ ಕೋತ್, ಶೀತಲ್ ಪಟ್ಟಣಕುಡಿ ದೇವಸ್ಥಾನದ ಕಮಿಟಿ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.